ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಹನ್ನೊಂದು ಇತ್ತೀಚಿನ ವರ್ಷಗಳಲ್ಲಿ ಅವರ ಹಿಂದಿನ ಹಲವಾರು ವಿವಾದಾಸ್ಪದವಾದ ಸಿದ್ಧಾಂತಗಳನ್ನು ಕಡೆಗಣಿಸುವುದು ಕ್ರೈಸ್ತ ಪ್ರಪಂಚದ ಅನ್ಯೂನ್ಯತ ಮನೋಭಾವವನ್ನು ಪ್ರತಿನಿಧಿಸುವ ಅನೇಕ ಕ್ರೈಸ್ತ ಸಭೆಗಳ ಯವನಸ್ಥ ವರ್ಗದವರ ಬೆಳವಣಿಗೆಗಳಿಗೆ ಸಹಾಯ ಮಾಡಿದೆ ಹಿಂದಿನ ಭಿನ್ನ ವರ್ಗಾವಲಂಬಿ ಹೋರಾಟಗಳ ಬಗ್ಗೆ ಅರಿವಿಲ್ಲದವರಾಗಿ ಇವುಗಳು ಭವಿಷ್ಯವನ್ನು ನಿರ್ಧರಿಸುವ ಬಗ್ಗೆ ಆಯ್ಕೆ ಮತ್ತು ಮುಕ್ತವಾದ ಕೃಪೆ ಮುಂತಾದುವುಗಳ ಬಗ್ಗೆ ಅವರ ಹಿರಿಯರಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಗೊಂದಲಗಳಿಂದ ಪ್ರತಿಬಂಧಿಸಲ್ಪಟ್ಟವರಾಗಿದ್ದಾರೆ ಆದರೆ ಅವರುಗಳು ಬಾಲ್ಯದ ಬೋಧೆಗಳಿಂದ ಅಂದರೆ ಮೂಲದಲ್ಲಿ ರೋಮ್ ಮತ್ತು ಕತ್ತಲೆ ಯುಗಗಳ ಪ್ರಸ್ತುತ ಯುಗದಲ್ಲಿ ಸುವಾರ್ತೆಯನ್ನು ಸ್ವೀಕರಿಸದವರಿಗೆ ದೊರೆಯಬಹುದಾದ ನಿತ್ಯ ನಿರಂತರವಾದ ಯಾತನೆಗಳ ಬಗ್ಗೆ ಮತ್ತು ಸುವಾರ್ತೆಯ ನಿಯೋಗವು ಪ್ರಸ್ತುತ ಕಾಲದಲ್ಲಿ ಲೋಕವನ್ನು ಪರಿವರ್ತಿಸುವುದಾಗಿದ್ದು ಆ ಮೂಲಕ ಈ ಯಾತನೆಗಳಿಂದ ಅವರನ್ನು ಪಾರು ಮಾಡಬಹುದಾಗಿದೆ ಎಂಬ ಭ್ರಮೆಯುಳ್ಳವರಾಗಿದ್ದಾರೆ ಇವುಗಳನ್ನು ವಿವಿಧ ಹೆಸರುಗಳಿಂದ ಪಟ್ಟಿ ಮಾಡಲಾಗಿದೆ ಅಂದರೆ ಯುವ ಪುರುಷರ ಮತ್ತು ಯುವ ಮಹಿಳೆಯರ ಕ್ರೈಸ್ತ ಸಂಘ ಸಂಸ್ಥೆಗಳು ಕ್ರೈಸ್ತರ ಔದ್ಯೋಗಿಕ ಸೊಸೈಟಿಗಳು ಎಫ್ ಎತ್ ಒಕ್ಕೂಟಗಳು ರಾಜಪುತ್ರಿಯರ ಹಾಗೂ ವಿಮೋಚನಾ ಪಡೆಗಳು ಇವುಗಳಲ್ಲಿ ಅನೇಕವುಗಳು ನಿಜವಾಗಿಯೂ ದೇವರ ಬಗ್ಗೆ ಉತ್ಸಾಹವುಳ್ಳವರಾಗಿದ್ದಾರೆ ಆದರೆ ಅದು ಜ್ಞಾನಾನುಸಾರವಾದುದಲ್ಲ ಅವರ ತಪ್ಪಾದ ಮತ್ತು ವೇದ ಗ್ರಂಥಾನುಸಾರವಲ್ಲದ ದೃಷ್ಟಿಕೋನದ ಸಲುವಾಗಿ ಈ ಲೋಕದ ಸಾಮಾಜಿಕ ಏಳಿಗೆಯು ಒಮ್ಮೆಲೆ ನೆರವೇರುತ್ತದೆ ಅವರ ಪ್ರಯತ್ನಗಳು ಕೆಟ್ಟದ್ದಕ್ಕಾಗಿ ಅಲ್ಲ ಒಳ್ಳೆಯವುಗಳಿಗಾಗಿಯೇ ಎಂಬುವುದು ಶ್ಲಾಘನೀಯ ಅವರ ಮಹಾ ತಪ್ಪು ಏನೆಂದರೆ ಅವರ ಸ್ವಂತ ಯೋಜನೆಗಳ ಬೆನ್ನಟ್ಟುವುದು ಅವುಗಳು ಹೇಗೂ ಪರೋಪಕಾರಿಯಾಗಿರುತ್ತವೆ ಅಥವಾ ಮಾನ್ಯ ಎಣಿಕೆಯಲ್ಲಿ ವಿವೇಕ ಉಳ್ಳವುಗಳಾಗಿರುತ್ತವೆ ಮತ್ತು ಅವುಗಳು ಮಾತ್ರವೇ ಜಯದ ಕಿರೀಟವನ್ನು ಧರಿಸುತ್ತವೆ ಉಳಿದವುಗಳೆಲ್ಲ ವಿಫಲತೆಯಿಂದ ಅಂತ್ಯಗೊಳ್ಳುತ್ತವೆ ಇದು ಸತ್ಯವಂತರ ಹೆಚ್ಚಿನ ಆಶೀರ್ವಾದಕ್ಕಾಗಿರುತ್ತವೆ ಅವರುಗಳು ಈಗ ಇದರಲ್ಲಿ ದೈವಿಕ ಯೋಜನೆಯನ್ನು ಅಂದರೆ ಚಿಕ್ಕ ಹಿಂಡಿನ ಆಯ್ಕೆಯನ್ನು ಈಗ ಕಂಡುಕೊಳ್ಳುವವರು ಮತ್ತು ಪ್ರಾಸಂಗಿಕವಾಗಿ ಚಿಕ್ಕ ಹಿಂಡಿನ ಲೋಕದ ಉನ್ನತಿ ಮತ್ತು ಕ್ರಿಸ್ತನೊಡನೆ ಆತನ ಸಹಸ್ರಮಾನದ ರಾಜ್ಯದ ವಾರಸುದಾರರಾಗಿ ಅವರ ಆಳ್ವಿಕೆಯು ಪೂರ್ಣಗೊಳ್ಳುತ್ತದೆ ಇದನ್ನು ಅವರು ನೋಡಿದಲ್ಲಿ ಅದು ಖಂಡಿತವಾಗಿಯೂ ಅವರಲ್ಲಿನ ಎಲ್ಲ ಸತ್ಯವಂತರನ್ನು ಅವರು ಅಲ್ಪರಾಗಿದ್ದರೂ ಅವರನ್ನು ಪವಿತ್ರಗೊಳಿಸಲೇಬೇಕಾಗುತ್ತದೆ ಯಾಕೆಂದರೆ ಅಂತಹ ಸಮಾಜವನ್ನು ಸೇರುವ ಹೆಚ್ಚಿನವರು ಸಮಗ್ರ ಪ್ರತಿಷ್ಠೆಯನ್ನು ಮತ್ತು ಮರಣ ಪರ್ಯಂತರವಾದ ಸಂಪೂರ್ಣ ದೈವ ಭಕ್ತಿ ಮತ್ತು ಆತನ ಆರಾಧನೆ ಹೊರತುಪಡಿಸಿ ವಿವಿಧ ಕಾರಣಗಳಿಗಾಗಿ ಹಾಗೆ ಮಾಡುತ್ತಾರೆ ಕ್ರೈಸ್ತ ಸಭಾ ಇತಿಹಾಸವನ್ನು ಅರಿಯದ ಮತ್ತು ಅದರ ಸಿದ್ಧಾಂತಗಳ ಬಗ್ಗೆ ಅರಿವಿಲ್ಲದ ಈ ಕ್ರೈಸ್ತ ಯುವಜನರು ಕೂಡಲೇ ಅನ್ಯೂನ್ಯತೆಯ ಕಲ್ಪನೆಗೆ ಸಿದ್ಧರಾಗುತ್ತಾರೆ ಅವರು ಹಿಂದಿನ ತಪ್ಪುಗಳಿಗೆ ವಿಭಜನೆಯನ್ನುಂಟು ಮಾಡಿದ ಸಿದ್ಧಾಂತಗಳೇ ಕಾರಣ ನಾವುಗಳು ಈಗ ಸಿದ್ಧಾಂತಗಳನ್ನು ಕಡೆಗಣಿಸುವಂತೆ ಒಂದಾಗೋಣವೆಂದು ನಿರ್ಧರಿಸುತ್ತಾರೆ ಈ ಹಿಂದೆ ಎಲ್ಲ ಕ್ರೈಸ್ತರು ಈಗಿನಂತೆಯೇ ಸಂಯೋಗಕ್ಕಾಗಿ ಕಾತುರರಾಗಿದ್ದರು ಆದರೆ ಅವರಿಗೆ ಸತ್ಯದ ತಳಹದಿಯಲ್ಲಿ ಅನ್ಯೂನ್ಯತೆ ಬೇಕಾಗಿದೆ ಇಲ್ಲವಾದರೆ ಬೇಡವೇ ಬೇಡ ಅವರ ನಡತೆಯ ನಿಯಮವು ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬೈಲಿಗೆ ತಂದು ಖಂಡಿಸಿರಿ ಎಫ್ಎಸ ಐದು ಹನ್ನೊಂದು ಎಂಬ ವಚನದ ಮೇಲೆ ಆಧಾರಗೊಂಡಿದೆ ಯೂದ ಮೂರನ್ನು ಸಹ ನೋಡಿರಿ ಹಲವರು ಇಂದಿನ ದಿನಗಳಲ್ಲಿ ಕೆಲವೊಂದು ಸಿದ್ಧಾಂತಗಳೆಲ್ಲವೂ ಕ್ರೈಸ್ತರ ನಿಜವಾದ ಅನ್ಯೂನ್ಯತೆಗೆ ಅಂದರೆ ದೇವರು ಮೆಚ್ಚಿಕೊಳ್ಳುವ ಅನ್ಯೂನ್ಯತೆಗೆ ಬಹಳ ಪ್ರಾಮುಖ್ಯವಾಗಿ ಎಂಬುದನ್ನು ಕಂಡುಕೊಳ್ಳಲು ವಿಫಲರಾಗಿದ್ದಾರೆ ಹಿಂದಿನ ತಪ್ಪುಗಳೆಂದರೆ ಕ್ರೈಸ್ತರು ಬಹಳವಾಗಿ ತಮ್ಮ ಸ್ವಂತ ಮಾನವ ಮತಾಭಿಪ್ರಾಯಗಳನ್ನು ಅವುಗಳ ಪರವಾಗಿ ಸಾಬೀತುಪಡಿಸಲು ಮತ್ತು ಅವರನ್ನು ಲೋಕದ ಎಲ್ಲ ಸಿದ್ಧಾಂತಗಳನ್ನು ದೇವರ ವಾಕ್ಯದ ಮೂಲಕ ಮಾತ್ರವೇ ತಿದ್ದಲು ಸಾಧ್ಯ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಬಹಳಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ